ಕನ್ನಡ ವೇಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ನಾವು ಭಾರತದ ಪೌರತ್ವ, ಸಿಟಿಜನ್ಶಿಪ್, ಇದು ಸಂವಿಧಾನದಲ್ಲಿ ಎರಡನೇ ಭಾಗದಲ್ಲಿ ತಿಳಿಸಲಾಗಿದೆ. ಸಂವಿಧಾನ ಎರಡನೇ ಭಾಗದಲ್ಲಿ ಬರುತ್ತೆ. ವಿಧಿಗಳು 5 to 11 ವಿಧಿಗಳು ಬರುತ್ತೆ. ಓಕೆ, ಭಾರತದ ಪೌರತ್ವ, ಸಿಟಿಜನ್ಶಿಪ್, ನಾಗರಿಕತ್ವ ಅಂತ ಕರಿತೀವಲ್ಲ, ಇದು ಭಾಗ ಎರಡರಲ್ಲೇ ಬರುತ್ತೆ. ವಿಧಿಗಳು 5 to 11 ಫ್ರೆಂಡ್ಸ್. ಈ ವಿಧಿಗಳನ್ನು, 5 to 11 ವಿಧಿಗಳನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳಲು ಒಂದು ಚಿಕ್ಕ ಸೆಂಟೆನ್ಸ್, ಎರಡು ಸೆಂಟೆನ್ಸನ್ನು ನೆನ್ಪಿಟ್ಕೊಳ್ಳಿ, ಎರಡು ವಾಕ್ಯಗಳನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಿಂದ 5 to 11 ವಿಧಿಗಳನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ಈಗ ನಾನು ಅವುಗಳನ್ನು ಹೇಳ್ತೇನೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಸೂತ್ರ, ಈ ಎರಡು ವಾಕ್ಯಗಳನ್ನು ನೆನ್ಪಿಟ್ಕೊಳ್ಳಿ. ಮೊದಲನೇದು, 5 ಜನ ಪ್ರಾರಂಭದಲ್ಲಿ, ಈ ಪ್ರಾರಂಭ ಅನ್ನುವಂಥವಾಗ ನೆನ್ಪಿಟ್ಕೊಳ್ಳಿ, 5 ಜನ ಪ್ರಾರಂಭದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದರು. ಯಾಕೆ ಬಂದರು? ಇಲ್ಲಿ ಪೌರತ್ವ ಪಡಿಬೇಕಂತ. ಇಲ್ಲಿ ಪೌರತ್ವ ಅವರಿಗೆ ಸಿಗಲಿಲ್ಲ, ಪೌರತ್ವ ನೀಡಲಿಲ್ಲ. ಮತ್ತೇನು ಮಾಡಿದ್ರು? ಪಾಕಿಸ್ತಾನಕ್ಕೆ ವಲಸೆ ಹೋದರು. ಓಕೆ, ಭಾರತ ಮೂಲದವರು ಸ್ವ ಇಚ್ಛೆಯಿಂದ ಮುಂದುವರಿಸಿ ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ, ಫ್ರೆಂಡ್ಸ್, ಈ ಎರಡೂ ವಾಕ್ಯಗಳನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ 5 to 11 ವಿಧಿಗಳು ಈಸಿಯಾಗಿ ನೆನಪಿರುತ್ತೆ. ನಾನು ಇವಾಗ ಹೇಳ್ತೀನಿ ನಿಮಗೆ. 5 ಜನ ಪ್ರಾರಂಭದಲ್ಲಿ ಅಂದರೆ 5 to 11 ಫಸ್ಟ್ 5 ಅಂದರೆ ಪ್ರಾರಂಭದಲ್ಲಿ ಅಂದರೆ ಫ್ರೆಂಡ್ಸ್, ಇಲ್ಲಿ ನಾನು ನೀಡಿದ್ದೀನಿ ನೋಡಿ. 5ನೇ ವಿಧಿ ಏನು ಹೇಳುತ್ತೆ? 5ನೇ ವಿಧಿ, ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. 5 ಜನ ಪ್ರಾರಂಭದಲ್ಲಿ ಏನು ಮಾಡ್ತಾರೆ? ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ಯಾಕೆ ಬರ್ತಾರಪ್ಪ ಅಂದರೆ, ಅವರು ಭಾರತದ ಪೌರತ್ವ ಪಡಿಬೇಕಂತ ಬರ್ತಾರೆ. ಬಟ್ ಇಲ್ಲಿ ಪೌರತ್ವ ಅವರಿಗೆ ನೀಡೋದಿಲ್ಲ, ಮತ್ತು ಅವರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಇದನ್ನೇ ನಾನು ಹೇಳ್ತಾ ಇದ್ದೀನಿ ಈ ಒಂದು ಸೆಂಟೆನ್ಸ್, ಮೊದಲನೇ ಸೆಂಟೆನ್ಸಲ್ಲಿ ಪ್ರಾರಂಭ, 5 ಜನ ಪ್ರಾರಂಭದಲ್ಲಿ. ಓಕೆ, 5 ಜನ ಪ್ರಾರಂಭದಲ್ಲಿ, ಈ ಪ್ರಾರಂಭದಲ್ಲಿ ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆನಾ, ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ಓಕೆ, 5ನೇ ವಿಧಿ ಏನು ಹೇಳುತ್ತೆ? 5 ಜನ ಪ್ರಾರಂಭದಲ್ಲಿ. 6ನೇದು, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಓಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದರು. ಯಾಕೆ ಬಂದರು? ಇಲ್ಲಿ ಪೌರತ್ವವನ್ನು ಪಡಿಬೇಕಂತ. ಸೊ 2ನೇ ಸೆಂಟೆನ್ಸ್ ಈ ಥರ. ಅದೇನು ಹೇಳುತ್ತಂದರೆ, 6ನೇದು, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. ಮತ್ತು ಪಾಕಿಸ್ತಾನದ ಭಾರತಕ್ಕೆ ಬಂದರು, 6ನೇ ವಿಧಿ ಹೇಳುತ್ತೆ, ಇಲ್ಲಿ ಪೌರತ್ವ ನೀಡಲಿಲ್ಲ, ಪಾಕಿಸ್ತಾನಕ್ಕೆ ಮತ್ತೆ ವಲಸೆ ಹೋದರು. ಓಕೆ, ಇದು 7ನೇ ವಿಧಿ ನೋಡಿ. 7ನೇ ವಿಧಿ ಏನು ಹೇಳುತ್ತಂದರೆ, ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು, ಭಾರತದ ಮೂಲದವರು, ಈ 8ನೇ ವಿಧಿ ಏನು ಹೇಳ್ತಂದರೆ, ಭಾರತದ ಮೂಲದವರು ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ. ಭಾರತದ ಮೂಲದವರು ಅಂದರೆ, ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದವರು ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ಹೇಳ್ತಿದ್ದೆ. ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ಒಂದು ನಾಗರಿಕತ್ವ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಅಂದರೆ ನೀವು ಇಲ್ಲಿ ವರ್ಡ್ ಯಾವುದು ನೆನ್ಪಿಟ್ಕೊಂಡು, ಭಾರತ ಮೂಲದವರು. ಓಕೆ, ಇನ್ನು 9ನೇದು ಏನಂದರೆ,
ಸ್ವಇಚ್ಛೆಯಿಂದ ಭಾರತದ ಮೂಲದವರು ಸ್ವಇಚ್ಛೆಯಿಂದ ಮುಂದುವರಿಸಿ ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ಸ್ವಇಚ್ಛೆಯಿಂದ 9ನೇ ವಿಧಿ ಸ್ವಇಚ್ಛೆಯಿಂದ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ ಈ ಸ್ವಇಚ್ಛೆಯಿಂದ ನೋಡಿ 9ನೇ ವಿಧಿ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವದ ಹಕ್ಕನ್ನು ಪಡೆದವರು ಭಾರತದ ನಾಗರಿಕರಲ್ಲ ಸ್ವಇಚ್ಛೆಯಿಂದ ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ ಈ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವದ ಹಕ್ಕನ್ನು ಪಡೆದವರು ಭಾರತದ ನಾಗರಿಕರಲ್ಲ ಸ್ವಇಚ್ಛೆಯಿಂದ ವಿದೇಶಿ ನಾಗರಿಕತ್ವದ ಹಕ್ಕನ್ನು ಪಡೆದರೆ ಅವರು ಭಾರತದ ನಾಗರಿಕರಾಗಿರುವುದಿಲ್ಲ ಓಕೆ ಅವರ ನಾಗರಿಕತ್ವ ಕಡಿತಗೊಳಿಸಲಾಗುತ್ತೆ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವದ ಹಕ್ಕನ್ನು ಪಡೆದಾಗ ಅವರ ಭಾರತದ ಪೌರತ್ವದ ಹಕ್ಕನ್ನು ಕಡಿತಗೊಳಿಸಲಾಗುತ್ತೆ ಓಕೆ ಸ್ವಇಚ್ಛೆಯಿಂದ ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ ಇನ್ನು ಮುಂದುವರಿಸಿ 10ನೇ ವಿಧಿ ಮುಂದುವರಿಸಿ ಅಂದರೆ ಮುಂದುವರಿಸಿ ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ ನಾಗರಿಕತ್ವದ ಹಕ್ಕುಗಳ ಮುಂದುವರಿಕೆ 10ನೇದು ಮುಂದುವರಿಸಿ ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ ಓಕೆ ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ ಮುಂದುವರಿಸಿ ಅಂದರೆ ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ 10ನೇ ವಿಧಿ ಏನು ಹೇಳುತ್ತಂದ್ರೆ ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ ಮುಂದುವರಿಸಿ ವರ್ಡ್ ಮುಂದುವರಿಸಿ ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ ಅದು ನಾಗರಿಕತ್ವ ಹಕ್ಕುಗಳ ಮುಂದುವರಿಕೆ 10ನೇ ವಿಧಿ ಓಕೆ 11ನೇ ವಿಧಿ ನಾಗರಿಕತ್ವ ಹಕ್ಕನ್ನು ಕಾನೂನು ಮೂಲಕ ಅಂದರೆ ಸಂಸತ್ತು ನಾಗರಿಕತ್ವದ ಹಕ್ಕನ್ನು ಕಾನೂನು ಮೂಲಕ ವಿನಿಮಯಿಸುವುದು ಓಕೆ ಇಲ್ಲೇನಿದೆ ಭಾರತದ ಮೂಲದವರು ಭಾರತದವರೆಗೆ ವಾಸಿಸುವಂಥ ಕೆಲವು ಭಾರತದ ಮೂಲದ ಕೆಲವು ವ್ಯಕ್ತಿಗಳಿಗೆ ಇರುವಂಥ ವ್ಯಕ್ತಿಗಳ ಒಂದು ಮೂಲಭೂತ ಈ ನಾಗರಿಕತ್ವದ ಹಕ್ಕುಗಳು ಓಕೆ ಭಾರತದವರೆಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಇಷ್ಟನ್ನು ಈಜಿಯಾಗಿ ನೆನ್ಪಿರುತ್ತೆ ಓಕೆನಾ ಭಾರತದ ಮೂಲದವರು 8ನೇ ಸ್ವಇಚ್ಛೆಯಿಂದ ಒಂದು ಹೋರಾಡು ಮುಂದುವರಿಸಿ ನಾಗರಿಕತ್ವದ ಹಕ್ಕುಗಳನ್ನು ಮುಂದುವರಿಸಿ ನಾಗರಿಕತ್ವದ ಹಕ್ಕನ್ನು ಕಾನೂನು ಮೂಲಕ ವಿನಿಮಯ ಮಾಡಿಕೊಳ್ಳುವುದು ಓಕೆ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್